ಕೇವಲ ಚಿತಾಗಾರಗಳ ಮುಂದೆ ಮಾತ್ರ ಅಲ್ಲ ಆಂಬುಲೆನ್ಸ್ ಸಾಲು ಆಸ್ಪತ್ರೆಗಳ ಮುಂದೆನೂವೆ ಆಸ್ಪತ್ರೆನಲ್ಲೂ ಬೆಡ್ ಸಿಗ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಈ ಸಂಬಂಧ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಏನು ಅಂತ ಸ್ಮಶಾನಗಳ ಮುಂದೆನೂ ಕ್ಯೂ ಆಸ್ಪತ್ರೆಗಳ ಮುಂದೆನೂ ಕೂಡ ಕ್ಯೂ ಸತ್ರೆ ಅಂತ್ಯಕ್ರಿಯೆ ಮಾಡಕಾಗಲ್ಲ ನೆಮ್ಮದಿ ಏನು ಬಂತು ನೆಮ್ಮದಿಯಾಗಿ ಯಾರು ಅಂತ್ಯಕ್ರಿಯೆ ಮಾಡ್ತಾರೆ ಸಾಯೋ ಜೀವ ಉಳಿಸಿಕೊಳ್ಳೋದಕ್ಕೆ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಆಸ್ಪತ್ರೆಗಳ ಮುಂದೆ ಆಂಬುಲೆನ್ಸ್ ಗಳ ಸಾಲು ಸಾಲು ಯಾಕೆಂದ್ರೆ ಬೆಡ್ ಇಲ್ಲ ಅಲ್ಲಿ ಒಂದು ಕಡೆ ಆಸ್ಪತ್ರೆಗಳ ಮುಂದೆ ಆಂಬುಲೆನ್ಸ್ ಒಂದು ಕಡೆ ಚಿತಾಗಾರದ ಮುಂದೆ ಆಂಬುಲೆನ್ಸ್ ಎಲ್ಲಾ ಕಡೆ ಕ್ಯೂ 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 ಬಂದ ತಕ್ಷಣ ಬನ್ನಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋ ಸ್ಥಿತಿನೇ ಇಲ್ಲ ನಮ್ಮಲ್ಲಿ ಯಾಕೆಂದ್ರೆ ಬೆಡ್ ಇಲ್ಲ ಬೆಡ್ ಗಳಿದ್ರೂ ಕೂಡ ಹಾಗೂ ಹೀಗೂ ಮಾಡಿ ಬೆಡ್ ಗಳನ್ನ ತಗೊಂಡ್ರೂ ಕೂಡ ಐಸಿಯು ಗಳಿಲ್ಲ ಅದು ಮುಖ್ಯ ಈಗ ಬರಿ ಬೆಡ್ ಅಂತಂದ್ರೆ ನಾರ್ಮಲ್ ವಾರ್ಡ್ ಗಳಲ್ಲಿ ಬೆಡ್ ಸಿಕ್ಕಿದ್ರೂ ಕೂಡ ಅದಲ್ಲ ಪ್ರಾಬ್ಲಮ್ ಆಗೋದು ಪ್ರಾಬ್ಲಮ್ ಆಗೋದು ಯಾವಾಗ ಅಂದ್ರೆ ವ್ಯಕ್ತಿ ಕ್ರಿಟಿಕಲ್ ಆದಾಗ ಅದನ್ನ ಐಸಿಯು ಹಾಕ್ತಾರೆ ಅಲ್ಲಿ ಬೆಡ್ ಬೇಕು ಮೈನ್ ಆಗಿ ಅಲ್ಲಿ ಬೆಡ್ ಬೇಕು ಅಲ್ಲಿ ಬೆಡ್ ಇಲ್ಲ ಅಲ್ಲೂ ಕೂಡ ಬೆಡ್ ಇಲ್ಲ ಸಾಯೋ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಆಕ್ಸಿಜನ್ ಇಲ್ಲ ಔಷಧಿಗಳು ಸಿಗ್ತಾ ಇಲ್ಲ ನಾವು ಇದನ್ನ ಪದೇ 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 ಹೇಳ್ತಾ ಇದೀವಿ ಒಂದ ಕಡೆ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಇನ್ನೊಂದು ಸರ್ತಿ ಇನ್ನೊಂದು ಕಡೆ ಜನರನ್ನು ಎಚ್ಚರಿಸಬೇಕಾದ ಕೆಲಸ ನೆಗ್ಲೆಕ್ಟ್ ಮಾಡಬೇಡಿ ಒಂದು ತಿಳ್ಕೊಳ್ಳಿ ಯಾರು ಯಾರಿಗೆ ಕೋವಿಡ್ ಬಂದಿಲ್ಲ ಇಲ್ಲಿ ತನಕ ಅವರೇ ನಿಜವಾದ ಅದೃಷ್ಟವಂತರು ದಯವಿಟ್ಟು ಹಾಗೆ ಇದ್ದುಬಿಡಿ ಇನ್ನು ಮುಂದಕ್ಕೆ ಬಿ ಕೇರ್ಫುಲ್ ಒಂದು ವರ್ಷ ಒಂದು ಕಾಲ ವರ್ಷ ನಿಮ್ಮನ್ನ ನೀವು ಹೆಂಗ್ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಾ ಕೋವಿಡ್ ಬರದಂಗೆ ಹಾಗೆ ಇನ್ನು ಮುಂದಕ್ಕೂ ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಡಿ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ ಮೂರ್ತಿ ಬಿಬಿಎಂಪಿ ಕಮಿಷನರ್ ಹೇಳ್ತಾರೆ ಇನ್ನೂ 1700 ಬೆಡ್ ಖಾಲಿ ಇದೆ ಬೆಂಗಳೂರಲ್ಲಿ ಅಂತ ಮತ್ತೆ ಈ ಕ್ಯೂ ಯಾಕೆ ಅರವಿಂದ ಬಹುತೇಕ ಇವರ ಹೇಳಿಕೆಗಳೆಲ್ಲವೂ ಕೂಡ ಕಾಗದದ ಮೇಲಿನ ಹೇಳಿಕೆಗಳು ಬರೀ ಬಾಯಿ ಮಾತಿಗಷ್ಟೇ ಅಧಿಕಾರಿಗಳಿರಬಹುದು ಅಥವಾ ರಾಜಕಾರಣಿಗಳ ಹೇಳಿಕೆಗಳು ಪ್ರತಿನಿತ್ಯ ಕಣ್ಣು ಮುಂದೆ ವರದಿಗಳು ನಡೀತಾನೆ ಇದೆ ಪ್ರತಿನಿತ್ಯ ಕಣ್ಣು ಮುಂದೆ ಈ ದೃಶ್ಯಗಳು ಕಾಣಿಸ್ತಿದ್ದಾವೆ ಪ್ರತಿನಿತ್ಯ ಇವತ್ತು ಸಹ ಈ ಕ್ಷಣದವರೆಗೂ ಸಹ ಚಿತಾಗಾರಗಳಲ್ಲಿ ಆಂಬುಲೆನ್ಸ್ ಗಳಲ್ಲಿ ಶವಗಳನ್ನ ಇಟ್ಕೊಂಡು ಅವರ ಕುಟುಂಬಸ್ಥರು ಕಾಯ್ತಾ ಕುಳಿತಿದ್ದಾರೆ ಅದರ ಜೊತೆಗೆ ನಿನ್ನೆ ಸಂಜೆಯ ಈ ಒಂದು ದೃಶ್ಯ ಇದು ಹೆಬ್ಬಾಳದ ಬಳಿಯ ಆಸ್ಟರ್ ಆಸ್ಪತ್ರೆ ಏನಿದೆ ಈ ಆಸ್ಟರ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸಾಕಷ್ಟು ಆಂಬುಲೆನ್ಸ್ ಗಳು ಕೊರೋನಾ ರೋಗಿಗಳನ್ನ ಕರ್ತ್ಕೊಂಡು ಬಂದಿದ್ದಾರೆ ಕರ್ತ್ಕೊಂಡು ಬಂದು ಟ್ರೀಟ್ಮೆಂಟ್ ಗೋಸ್ಕರ ಬೆಡ್ ಕೊಡಿ ಅಂತ ಹೇಳಿ ಅಂಗಲಾಚಿದ್ದಾರೆ ಬೆಡ್ ಸಿಗದೇ ಇದ್ದಂತಹ ಪಕ್ಷದಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗುವ ಕೆಲಸವನ್ನ ಅಲೆದಾಟ ಮಾಡುವ ಕೆಲಸವನ್ನ ಆಂಬುಲೆನ್ಸ್ ಗಳು ಮಾಡಿರೋದು ಬಹುತೇಕ ಬೆಡ್ ಗಳಿದೆ ಅಂತ ಹೇಳಿ ಹೇಳ್ತಾರೆ ಹೊರತು ಬಹುತೇಕ ವಾರ್ ರೂಮ್ ಗಳಿಗೆ ಪ್ರಯತ್ನವನ್ನ ಪಡ್ಲಿ ಒಂದು ಬೆಡ್ ಅರೇಂಜ್ ಮಾಡಿಕೊಡಿ ಅಂತ ಹೇಳಿ ಒಂದು ಯಾವುದೇ ಆಸ್ಪತ್ರೆಗಳಿಗೆ ಫೋನ್ ಮಾಡಿದ್ರು ಸಹ ಬೆಡ್ ಇಲ್ಲ ಅನ್ನೋ ಒಂದು ಉತ್ತರವೇ ಬರುತ್ತೆ ಹೊರತು ಬಹುತೇಕ ಎಲ್ಲಾ ಕಡೆ ಬೆಡ್ ಗಳ ಕೊರತೆ ಕಾಣಿಸ್ತಿದೆ ಹೀಗಾಗಿಯೇ ಆಂಬುಲೆನ್ಸ್ ಗಳಲ್ಲಿ ಕರೋನಾ ರೋಗಿಗಳನ್ನ ಇಟ್ಕೊಂಡು ಕುಟುಂಬಸ್ಥರು ಎಲ್ಲ ನಗರದ ಬಹುತೇಕ ಆಸ್ಪತ್ರೆಗಳನ್ನ ಅಲೆಯುವಂತಹ ಪರಿಸ್ಥಿತಿ ಎದುರಾಗಿದೆ ಅಲ್ಲ ಈ ರೋಗಿಗಳು ಮನೆಯಿಂದ ಹೊರಡಕ್ ಮೊದಲೇನೆ ಕನ್ಫರ್ಮ್ ಮಾಡ್ಕೊಂಡು ಬೆಡ್ ಅನ್ನು ಹೊರಡಲ್ವಾ ಮೂರ್ತಿ ಬಹುತೇಕ ಅರವಿಂದ 108 ಆಂಬುಲೆನ್ಸ್ ಗೆ ಕರೆಯನ್ನ ಮಾಡಿದ್ರೆ ಎರಡು ದಿನವಾದ್ರೂ ಆಂಬುಲೆನ್ಸ್ ಬರೋದಿಲ್ಲ 1912 ಗೆ ಕರೆಯನ್ನ ಮಾಡ್ತಾರೆ ಆಯ್ತು ಬರ್ತೀವಿ ಅಂತ ಹೇಳ್ತಾರೆ ಬರೋದಿಲ್ಲ ಹೀಗಾಗಿಯೇ ಜೀವವನ್ನ ಉಳಿಸ್ಕೋಬೇಕು ಮನೆಯಲ್ಲಿ ಇದ್ರೆ ಏನಾಗುತ್ತೋ ಏನೋ ಬ್ಲಡ್ ನಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೋ ಏನೋ ಅನ್ನೋ ಒಂದು ಒಂದು ಭಯ ಇರುತ್ತೆ ಹೀಗಾಗಿಯೇ ಸಾಮಾನ್ಯವಾಗಿ ಯಾವ್ದಾದ್ರು ಆಸ್ಪತ್ರೆಗೆ ಹೋಗೋಣ ಅಲ್ಲಿ ಇರ್ಬೋದು ವಿಚಾರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಡೈರೆಕ್ಟ್ ಆಗಿ ಆಂಬುಲೆನ್ಸ್ ಗಳನ್ನ ಮಾಡಿಕೊಂಡು ಆಸ್ಪತ್ರೆಗಳಿಗೆ ಹೋಗುವ ಕೆಲಸವನ್ನ ಮಾಡ್ತಾರೆ ಆದ್ರೆ ಬಹುತೇಕ ಆಸ್ಪತ್ರೆಗಳಲ್ಲಿ ಬೆಡ್ ಗಳು ಈಗಾಗಲೇ ಸಂಪೂರ್ಣವಾಗಿ ಮುಗಿದೋಗಿದೆ ಎಲ್ಲೂ ಕೂಡ ಬೆಡ್ ಗಳು ಸಿಗ್ತಿಲ್ಲ ಅದ್ರ ಜೊತೆಗೆ ಆಕ್ಸಿಜನ್ ಸಪ್ಲೈ ಇಲ್ಲ ಅದ್ರ ಜೊತೆಗೆ ವೆಂಟಿಲೇಟರ್ ಬೆಡ್ ಗಳಿಲ್ಲ ಹೀಗಾಗಿಯೇ ಬಹುತೇಕ ರೋಗಿಗಳು ನಿಜಕ್ಕೂ ನರಳಾಟವನ್ನ ಪಡ್ತಿದ್ದಾರೆ ಕಷ್ಟವನ್ನ ಅನುಭವಿಸ್ತಿದ್ದಾರೆ ಸರಿಯಾದ ಸಮಯಕ್ಕೆ ಸೂಕ್ತವಾದಂತಹ ಚಿಕಿತ್ಸೆ ಸಿಗದೆ ಪ್ರಾಣವನ್ನ ಬಿಡ್ತಿರೋದು ಆಸ್ಪತ್ರೆಯ ಅಗತ್ಯ ಇಲ್ಲದವರೂ ಕೂಡ ಕೋವಿಡ್ ಪೇಷಂಟ್ಸ್ ಮನೆಯಲ್ಲೇ ಇರಬಹುದಾದವರು ಕೂಡ ಹೆದರ್ಕೊಂಡು ಆಸ್ಪತ್ರೆಗೆ ಬರ್ತಿದ್ದಾರೆ ಅಂತ ಒಂದು ಆರೋಪ ಇದೆ ನಿಜನ ಇದು ಅರವಿಂದ ಬಹುತೇಕ ಕೆಲವರಿಗೆ ಏ ಸಿಂಪ್ಟಮ್ಯಾಟಿಕ್ ಕೆಲವರಿಗೆ ಸಿಂಪ್ಟಮ್ ಇರೋದಿಲ್ಲ ಅಂತವರು ಕೂಡ ಆಸ್ಪತ್ರೆಗಳಿಗೆ ಬರ್ತಿದ್ದಾರೆ ಅಂತ ಹೇಳಿ ಇರಬಹುದು ನಾವಿಲ್ಲ ಅಂತ ಅದನ್ನ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ ಎಷ್ಟ್ ಪರ್ಸೆಂಟ್ ಬಂದ್ಬಿಡ್ತಾರ ಅಂತವ್ರು ಕೆಲವರು ಏ ಸಿಂಪ್ಟಮ್ಯಾಟಿಕ್ ಇದ್ದ ಅಂತವ್ರು ಬಹುತೇಕ ಒಂದ್ 80-90% ಜನ ಮನೆಯಲ್ಲೇ ಆರೈಕೆಗಳನ್ನ ಮಾಡ್ಕೊಳ್ಳುವ ಮೂಲಕ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಆಸ್ಪತ್ರೆಗೆ ಹೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೋ ಇಲ್ವೋ ಅನ್ನೋ ನಿಟ್ಟಿನಲ್ಲಿ ಒಂದ್ 5-10% ಜನಕ್ಕೆ ಸಾಮಾನ್ಯವಾಗಿ ಭಯ ಕಾಡುತ್ತೆ
ಏನಾಗುತ್ತ ಏನೋ ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಅವರು ಆಸ್ಪತ್ರೆಗಳಿಗೆ ಎಡತಾಕ್ತಿದ್ದಾರೆ ಒಂದು ಅವರಿಗೆಲ್ಲ ಧೈರ್ಯವನ್ನ ತುಂಬಬೇಕಾದಂತ ಕೆಲಸವನ್ನ ಮಾಡಬೇಕಾದಂತವರು ಯಾರು ಅದನ್ನ ಯಾಕ್ ಮಾಡ್ತಿಲ್ಲ ಇವರು ಒಂದು ಅವರ ಬಿಯು ನಂಬರ್ ಬಂದ ತಕ್ಷಣ ಅವರು ಪಾಸಿಟಿವ್ ಪೇಷಂಟ್ ಅಂತ ಹೇಳಿ ಗೊತ್ತಾದ ತಕ್ಷಣ ಬಿಬಿಎಂಪಿ ವತಿಯಿಂದ ಅವರಿಗೆ ಕರೆಯನ್ನ ಮಾಡಿ ಅಥವಾ ಅವರ ಮನೆಯನ್ನ ಅವರನ್ನ ಸಂಪರ್ಕ ಮಾಡಿ ನಿಮಗೆ ಯಾವುದೇ ಲಕ್ಷಣಗಳಿಲ್ಲ ಆರಾಮಾಗಿರಿ ನಿಮಗೆ ಏನಾದ್ರು ಭಯ ಆದಂತ ಸಂದರ್ಭದಲ್ಲಿ ಏನಾದ್ರು ಈ ಮೆಡಿಕಲ್ ರಿಲೇಟೆಡ್ ಮಾಹಿತಿಗಳು ಬೇಕಾದಂತ ಸಂದರ್ಭದಲ್ಲಿ ಅಥವಾ ಚಿಕಿತ್ಸೆ ಬೇಕಾದಂತ ಸಂದರ್ಭದಲ್ಲಿ ಇಂತ ನಂಬರ್ ಗೆ ಸಂಪರ್ಕ ಮಾಡಿ ಅಂತ ಹೇಳಬೇಕಾಗಿತ್ತು ಆದ್ರೆ ಇದು ಯಾವುದನ್ನು ಕೂಡ ಸರ್ಕಾರದ ವತಿಯಿಂದ ಮಾಡಲಾಗ್ತಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಭಯ ಸಾಮಾನ್ಯವಾಗಿ ಇದೇ ಇರುತ್ತೆ ಹೀಗಾಗಿ ಆಸ್ಪತ್ರೆಗಳಿಗೆ ಹೋಗ್ತಿರೋದು ಓಕೆ ಮೂರ್ತಿ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಪರಿಸ್ಥಿತಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಬೆಂಗಳೂರಿನಲ್ಲಂತೂ ಘನಘೋರ ಸ್ಥಿತಿ ಎಲ್ಲಾ ರೀತಿಯಲ್ಲೂ ತೋರಿಸ್ತಾ ಇದ್ದೀವಿ ದೃಶ್ಯಗಳನ್ನ ನಾವು ಕೆಲವರು ನಮ್ಗೆ ಇನ್ನೂ ಆಶ್ಚರ್ಯ ಆಗೋದು ಇನ್ನೂ ನಗು ಬರೋದು ಏನಂದ್ರೆ ಹೊರಗಡೆ ಕೆಲವರು ಅಯ್ಯೋ ಯಾವ್ಯಾವುದೋ ರಾಜ್ಯದ ವಿಜುವಲ್ಸ್ ತೋರಿಸ್ತೀರಾ ಅಂತಾರೆ ನಮಗೆ ನಮ್ಮ ಬೆಂಗಳೂರಲ್ಲಿ ಹಿಂಗೆ ಆಗೇ ಇಲ್ಲ ಅಂತಾರೆ ಬಂದಿರೋದೇ 5,000 ನೀವೊಂದು 5,000 ಸೇರಿ 10,000 ಹಾಕ್ತೀರಾ ಅಂತಾರೆ ಎಷ್ಟು ಪೇಪರ್ಗಳಲ್ಲಿ ನ್ಯೂಸ್ ನ್ಯೂಸಲ್ಲಿ ಪ್ರತಿಯೊಂದರಲ್ಲೂ ಇವೆಲ್ಲ ನಮ್ಮ ಸ್ಥಿತಿ ಬೆಂಗಳೂರಿನ ಸ್ಥಿತಿ ಚಿತಾಗಾರಗಳಲ್ಲಿ ಆ್ಯಂಬುಲೆನ್ಸ್ಗಳು ಕ್ಯೂ ನಿಂತಿರೋದು ಎಲ್ಲೋ ಅಲ್ಲ ಹೋಗಿ ನೋಡ್ಕೊಂಬನ್ನಿ ಹೆಬ್ಬಾಳ ಸುಮ್ನಳ್ಳಿ ಪೀಣ್ಯ ಆಸ್ಪತ್ರೆ ಮುಂದೆ ಪೇಷಂಟ್ಗಳಿಗೆ ಬೆಡ್ ಸಿಗದೇನೆ ಆ್ಯಂಬುಲೆನ್ಸ್ಗಳು ಕ್ಯೂ ನಿಂತಿರೋದು ಇಲ್ಲೇ ಬೆಂಗಳೂರಲ್ಲೇ ನಿಮ್ಮ ಮನೆಯ ಸುತ್ತಮುತ್ತ ಇರತಕ್ಕಂಥ ಆಸ್ಪತ್ರೆಗಳಿಗೆ ಹೋಗಿ ಬನ್ನಿ ಹೇಗಿದೆ ಹೆಲ್ತ್ ಎಮರ್ಜೆನ್ಸಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ